ಸ್ವನಿಧಿ ಯೋಜನೆಯಲ್ಲಿ ಪದವೀಧರರಿಗೆ ಮತ್ತು ಡಿಪ್ಲೊಮೋದಾರರಿಗೆ ಕಂಡೀಷನ್ ಹಾಕಿರುವುದು ಸರಿಯಲ್ಲ. ಈ ಯೋಜನೆ ಎಲ್ಲ ಯುವಜನತೆಗೆ ತಲುಪುವಂತೆ ಆಗಬೇಕು. ಆದರೆ ಇದು ರಾಜ್ಯದ ಯುವಜನತೆಯ ಕಣ್ಣಿಗೆ ಮಣ್ಣೆರಚುವ ಕೆಲಸವಾಗಿದೆ ಎಂದು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಟೀಕಿಸಿದ್ದಾರೆ. ರಾಜ್ಯ ಮಟ್ಟದ ಕಾಂಗ್ರೆಸ್ ಸರ್ಕಾರದ 5ನೇ ಗ್ಯಾರಂಟಿಯ ಒಂದು ಕಾರ್ಯಕ್ರಮ ಯುವನಿಧಿ ಕಾರ್ಯಕ್ರಮ ನಿನ್ನೆ ಶಿವಮೊಗ್ಗದಲ್ಲಿ ನೆರವೇರಿತು. ನಿನ್ನೆ ಬೆಳಗ್ಗೆನೆ ನಮ್ಮ ಪಕ್ಷದ ಕಡೆಯಿಂದ ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನಾಯಕರ ಒಂದು ನೇತೃತ್ವದ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಖಾಂತರ ನಮ್ಮ ಮನದಾಳದ ಮಾತನ್ನು ರಾಜ್ಯದ ಜನರಿಗೆ ತಿಳಿಸಬೇಕು ಅಂತೇಳಿ ಚಿಂತನೆ ಮಾಡಿ ಮತ್ತೊಮ್ಮೆ ನಮ್ಮ ಮಲೆನಾಡು ಭಾಗಕ್ಕೆ ಮೊದಲೇ ಬಾರಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಬರ್ತಿರೋಂಥ ಸಂದರ್ಭದಲ್ಲಿ ಅವರಿಗೆ ಮುಜುಗರ ಮಾಡೋದು ಬೇಡ, ಕಾರ್ಯಕ್ರಮ ಆದಮೇಲೆ ತಮ್ಮ ಮುಖಾಂತರ ರಾಜ್ಯದ ಜನರ ಮಧ್ಯೆ ಚರ್ಚೆ ಮಾಡೋಣ ಅಂತೇಳಿ ಇವತ್ತು ತಮ್ಮನ್ನು ಕರೆಯುವಂಥ ಒಂದು ಪ್ರಯತ್ನ ಆಗಿದೆ. ವಿಶೇಷವಾಗಿ ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮ ರಾಜ್ಯದ ಯುವಜನತೆಯ ಕಣ್ಣಿಗೆ ಮಣ್ಣೆರಚುವಂಥ ಒಂದು ಮತ್ತೊಂದು ತಂತ್ರ ಈ ಒಂದು ಯುವನಿಧಿ ಕಾರ್ಯಕ್ರಮ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಭತ್ಯೆಯನ್ನು ನೀಡುವುದಾಗಿ ಭರವಸೆಯನ್ನು ಕೊಟ್ಟಿದ್ರು. ಅಂದರೆ ಗ್ಯಾರಂಟಿ ಅಲೆಯ ಮೇಲೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನು ಜಾರಿಗೊಳಿಸಬೇಕಾದಾಗ ಅನೇಕ ಮಾನದಂಡಗಳನ್ನು ಹಾಕಿ ಘೋಷಣೆ ಮಾಡಿದ್ದೀವಿ, ಅನಿವಾರ್ಯವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಆದರೆ ಆ ಸಂದರ್ಭದಲ್ಲಿ ಆ ಒಂದು ಸೆಕ್ಟರ್ಗೆ ಈ ಯೋಜನೆ ಮುಟ್ಟುತ್ತೆ ಅಂತೇಳಿ, ನಿರುದ್ಯೋಗಿ ಸೆಕ್ಟರ್ಗಳಿಗೆ ಮುಟ್ಟುತ್ತೆ ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಏನಿತ್ತು, ನಿರೀಕ್ಷೆ ಏನಿತ್ತು, ಅದು ಸುಳ್ಳಾಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ನಿರುದ್ಯೋಗಿಗಳು ಇದ್ದಾರೆ. ಅಂದರೆ ಈ ಸಂದರ್ಭದಲ್ಲಿ 2023 ಏಪ್ರಿಲ್ ನಂತರ ಪಾಸಾಗಿರಬೇಕು, ಡಿಗ್ರಿ ಆಗಿರಬೇಕು, ಪದವೀಧರರಾಗಿರಬೇಕು, ಅದಾಗಿ 6 ತಿಂಗಳ ನಂತರ ಅವರನ್ನು ಆ ಒಂದು ನಿರುದ್ಯೋಗಿ ಭತ್ಯೆಯನ್ನು ಕೊಡುವಂಥ ದಿಕ್ಕಿನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಇವತ್ತು ಕೂಡ 5-6 ಯೂನಿವರ್ಸಿಟಿಗಳು ಏಪ್ರಿಲ್ ನಂತರ 4-5 ತಿಂಗಳ ನಂತರ ಈ ಒಂದು ರಿಸಲ್ಟನ್ನು ಕೂಡ ಅಂದರೆ ಡಿಗ್ರಿ ಪದವೀಧರರ ಒಂದು ಫಲಿತಾಂಶವನ್ನು ಪ್ರಕಟಣೆ ಮಾಡಿದ್ದಾರೆ ಅಂತ. 4-5 ಯೂನಿವರ್ಸಿಟಿಯ ಮಕ್ಕಳಿಗೆ ಈ ಅವಕಾಶಗಳು ಸಿಗಲ್ಲ. ಮತ್ತು ಬೆರಳು ಎಣಿಕೆ ಅಷ್ಟು, ನಿನ್ನೆವರೆಗೂ ಕೂಡ ಆನ್ಲೈನಲ್ಲಿ 3,000-3,500 ನಮ್ಮ ಶಿವಮೊಗ್ಗ ಕ್ಷೇತ್ರದ್ದು ಯುವಕರು ಆನ್ಲೈನಲ್ಲಿ ಅಪ್ಲೈ ಮಾಡಿರೋದು, ರಿಜಿಸ್ಟ್ರೇಷನ್ ಆಗಿರೋದು. ಅಂದರೆ ನಾವೇನು ಹೇಳಕ್ಕೊಟ್ಟಿದ್ದೀವಿ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ನಿರುದ್ಯೋಗಿಗಳಿಗೆ ಅವರ ಒಂದು ಮತವನ್ನು ಪಡೆದುಕೊಂಡು ಇಡೀ ನಿರುದ್ಯೋಗಿ ಸಮೂಹಕ್ಕೆ ನ್ಯಾಯ ಕೊಡ್ತೀವಿ ಅಂತೇಳಿ ಭಾಷಣ ಮಾಡಿ ಈಗ 2023 ಅದನಂತರ 6 ತಿಂಗಳು ಆ ಮಕ್ಕಳಲ್ಲೂ ಕೂಡ ಪಾಪ APL BPL ಆ ಮಕ್ಕಳಲ್ಲೂ ಕೂಡ APL ಅಂತೆ BPL ಅಂತೆ, ಅಂದರೆ ಈ ರೀತಿ ದೊಡ್ಡ ಒಂದು ರೀತಿಯಲ್ಲಿ ಮತವನ್ನು ಪಡೆದುಕೊಂಡು ಆ ಸೆಕ್ಟರ್ನಲ್ಲಿ ದ್ರೋಹ ಮಾಡುವಂಥ ಒಂದು ಕೆಲಸ, ಮತದಾರರಿಗೆ ಮೋಸ ಮಾಡುವಂಥ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸ್ಪಷ್ಟವಾಗಿ ಜನರಿಗೆ ತಿಳಿತಾ ಇದೆ.